ಡಿಸೆಂಬರ್ 27ರಂದು ಆಸ್ಪತ್ರೆಗಳಲ್ಲಿ ಕೊರೋನಾ ಕುರಿತ ಆರೋಗ್ಯ ಸೇವೆಗಳ ಬಗ್ಗೆ ಮಾಕ್ ಡ್ರಿಲ್ ನಡೆಯಲಿದೆ ಅಂತ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವರು, ಎಲ್ಲರೂ ಬೂಸ್ಟರ್ ಡೋಸ್ ಲಸಿಕೆ ಪಡೆದುಕೊಳ್ಳಿ, ಕೊರೋನಾ ತಡೆಯಲು ಸರ್ಕಾರದೊಂದಿಗೆ ಸಹಕರಿಸಿ ಅಂತ ಮನವಿ ಮಾಡಿದರು. ಆಕ್ಸಿಜನ್ ಪ್ಲಾಂಟ್, ಆಕ್ಸಿಜನ್ ಜನರೇಟರ್ ಸೇರಿದಂತೆ ಕೋವಿಡ್ ಉಪಕರಣಗಳು, ಸಿಬ್ಬಂದಿ, ವ್ಯವಸ್ಥೆಗಳು ಸರಿಯಾಗಿದೆಯಾ ಅನ್ನೋದನ್ನು ಪರಿಶೀಲಿಸಲು ಕೇಂದ್ರ ಆರೋಗ್ಯ ಸಚಿವಾಲಯದ ಸೂಚನೆಯಂತೆ ಡಿಸೆಂಬರ್ 27ರಂದು ಎಲ್ಲಾ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ನಡೆಸುವುದಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಇಡೀ ವಿಶ್ವದಲ್ಲಿ 10 ದೇಶಗಳಿಂದ ಇವತ್ತಿರ್ತಕ್ಕಂಥ ಸಂಖ್ಯೆ ಅಂದರೆ ಪ್ರತಿನಿತ್ಯ 5,67,000 ಸೋಂಕಿತರು ಪ್ರತಿ ದಿವಸ ಕೂಡ ಪತ್ತೆ ಆಗ್ತಾಯಿದ್ದಾರೆ. ಅದರಲ್ಲಿ 80% ಈ 10 ದೇಶಗಳಿಂದ ಬರ್ತಾ ಇದೆ. ಹಾಗಾಗಿ ಇವತ್ತು ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ವಿಶೇಷವಾಗಿ ಅಮೇರಿಕಾ ಮತ್ತು ಯುರೋಪ್ ದೇಶಗಳು, ತೈವಾನ್ ಮತ್ತು ನ್ಯೂಜಿಲ್ಯಾಂಡ್, ಹೀಗೆ ಅನೇಕ ದೇಶಗಳ ಬಗ್ಗೆ, ಜರ್ಮನಿ ಬಗ್ಗೆ ಎಲ್ಲ ಕೂಡ ಹೇಳಿದ್ದಾರೆ. ಮತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂತಂದರೆ, ಈ ಆ್ಯಕ್ಟಿವ್ ಕೇಸಸ್ಸಲ್ಲಿ ನೋಡಿದಾಗ ಕೇವಲ 0.03% ಇದೆ, ಅತ್ಯಂತ ಕಡಿಮೆ ಇದೆ. ಒಂದು ಕಾರಣ, ನಮ್ಮಲ್ಲಿ 2 ಡೋಸುಗಳನ್ನು ಪರಿಣಾಮಕಾರಿಯಾಗಿ ಲಸಿಕಾಕರಣ ಆಗಿರುವಂಥದ್ದು ಈ ದೇಶದಲ್ಲಿ. ಎರಡನೇದು, ನಮ್ಮ ಜನರಿಗೆ ಸ್ವಾಭಾವಿಕವಾಗಿ ರೋಗ ನಿರೋಧಕ ಶಕ್ತಿ ಇರುವಂಥದ್ದು ಒಂದು ಕೂಡ ಒಂದು ಕಾರಣ ಇರ್ಬೋದು. ಮೂರನೇದು, ಇವತ್ತು ನಮ್ಮ ವಿದೇಶಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಜನರು ಹೆಚ್ಚಾಗಿ ನಿಯಂತ್ರಣಕ್ಕೆ ಹೆಚ್ಚು ಒಲವನ್ನು ಕೊಟ್ಟಿರುವಂಥದ್ದು. ಇವತ್ತು ಚೈನಾದಲ್ಲಿ ಒಂದು ಅಮೆರಿಕ ಸಂಸ್ಥೆ ಒಂದು ವರದಿ ಮಾಡಿದೆಯಂತೆ. ಬಹುಶಃ ಇದೇ ರೀತಿ ಹೋದರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ಚೈನಾ ದೇಶ ಒಂದರಲ್ಲೇ ಸುಮಾರು 10 ಲಕ್ಷ ಜನರಿಗೆ 10 ಲಕ್ಷ ಜನರು ಚೈನಾದಲ್ಲಿ ಸಾವಾಗುವಂಥ ಒಂದು ಅಪಾಯ ಇದೆ ಅಂತ ಕೂಡ ಇವತ್ತು ಪ್ರೆಸೆಂಟೇಷನಲ್ಲಿ ಹೇಳಿದ್ದಾರೆ. ಅದಕ್ಕೆ ಕಾರಣ ಚೈನಾದಲ್ಲಿ ಇರತಕ್ಕಂಥ ಲಸಿಕೆಯ ಕಾರಣ ಇರ್ಬೋದು, ಅಥವಾ ಜನರು ಸ್ವಯಂ ಪ್ರೇರಣೆಯಿಂದ ಬಂದು ಲಸಿಕಾಕರಣ ಮಾಡಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮಷ್ಟು ಯಶಸ್ವಿ ಆಗಿಲ್ಲ. ಹೊಸ ವರ್ಷ ಮತ್ತು ಹಬ್ಬದ ದಿನಗಳಲ್ಲಿ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆ ಸೇರಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ವಾಡಿಕೆ. ಕಳೆದ 2 ವರ್ಷದಿಂದ ಕೂಡ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ನಿಲ್ಲಿಸಬೇಕಾಯಿತು. ಈ ವರ್ಷ ಇದನ್ನು, ಈ ಚಟುವಟಿಕೆಗಳ ಮೇಲೆ ತಾವು ವಿಶೇಷ ಗಮನವನ್ನು ಕೊಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಕೂಡ ಇದನ್ನು ಇನ್ನೂ ಒಂದು 3-4 ದಿವಸ ನಾವು ನೋಡಿ, ಯಾವ ರೀತಿ ಒಂದು ವಾರ ಆದಮೇಲೆ ಪರಿಸ್ಥಿತಿ ಇಲ್ಲಿ ಆಗ್ತದೆ, ಸ್ಥಿತಿಗತಿಗಳು ಏನಿರುತ್ತೆ ಅಂತ ನೋಡಿಕೊಂಡು ಜನರಿಗೆ ಮಾರ್ಗದರ್ಶನವನ್ನು, ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಆದಷ್ಟು ನಾನು ಮನವಿ ಮಾಡುವಂಥದ್ದು, ಹೆಚ್ಚು ಜನರು ಒಂದೇ ಕಡೆ ಸೇರುವಂಥದ್ದನ್ನು ಸ್ವಲ್ಪ ತಾವು ಇದನ್ನು ಕಡಿಮೆ ಮಾಡಬೇಕಾಗಿದೆ, ಅವಾಯ್ಡ್ ಮಾಡಬೇಕಾಗಿದೆ ಅಂತೇಳಿ ನಾನು ಮನವಿ ಮಾಡ್ತೇನೆ. ಈಗ ಹೇಳಿದ್ನಲ್ಲ, ಈಗ ಮಾಕ್ ಡ್ರಿಲ್ಲನ್ನು 27ನೇ ತಾರೀಕು ಮಾಡ್ತೀವಿ. ನಾವು ಆಡಿಟ್ ಅಂತ ಕರೆದಿದ್ವಿ ಎಲ್ಲ ಫೆಸಿಲಿಟೀಸ್ ಬಗ್ಗೆ, ಅವರು ಮಾಕ್ ಡ್ರಿಲ್ಲನ್ನು ಮಾಡಿ ಅಂತೇಳಿದ್ದಾರೆ. ಸುಮಾರು ನಿನ್ನೆ ಏನು ನಾವು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ವಿ ಅದೇ ಲೈನ್ಸಲ್ಲಿದೆ, ಆದರೆ ಸರ್ವೈಲೆನ್ಸು, ಟೆಸ್ಟಿಂಗು ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿದ್ದಾರೆ. ಈ ದೊಡ್ಡ ದೊಡ್ಡ ಚಟುವಟಿಕೆಗಳೇನಾಗ್ತದೆ ಅದರ ಮೇಲೆ ಕೂಡ ಗಮನ ಇಡಿ ಅಂತೇಳಿದ್ದಾರೆ. ಇದೆಲ್ಲವನ್ನು ಕೂಡ ನಾವು ಮಾಡ್ಬೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.